वास्तव न्यूज में स्वागत है आपका। मैं सरदार। विजयपुर शहर के महानगर पालिका के माजी कारपोरेटर उमेश हंदाल, होली के दिन पहले क्या थे, अब कैसे बदला जा रहा है, पत्रकारों के सामने कैसे कहते हैं हम आपको तो पूरा डिटेल्स बताते। ये सही है, इन्हों कहते हैं जब बचपन में जब कोई भी एक बारात अगर आ जाती तो बचपन में कुछ दिनों पहले ही हल्की बजाना शुरू करते थे, मगर वो जोश अलग ही था। मगर अब ऐसा नहीं है, ताकि जब होली आ गई तो अब हल्की बजाना बहुत कम हो गया है, ताकि हिंदू धर्म के अनुसार ऐसे है, ताकि जो भी करना है वो सही सही करना है, मगर सही तो होता है, मगर थोड़ा युवकों में आज वो जोश नहीं है, जो पहले था अब नहीं है। तो इनका कहना है ऐसे ही होते गया तो ये हल्की बजाना कम होने लग गया तो होली भी कम हो जाएगी, मगर ऐसा इन्होंने नहीं किया। तो इनका कहना ये है, ताकि हल्की का बजाने का जो भी कंपटीशन कार्यक्रम रखेंगे तो ये हल्की बजाना उतना ही नहीं, बहुत बड़ा ही इसमें कलाकारों का कला भी होता है। तो हर साल जिस तरह बनाते आए हैं, इस साल भी जो भी हल्की बजाने में अगर माहिर हो जाएगा उसको इनाम रख दिया जाएगा। तो अभी हिंदू सनातन धर्म में बहुत सारे ईद बराते आते हैं, मगर होली इतना हंसी खुशी से बनाते हैं, रंग लगाकर हल्की बजाकर बहुत धूमधाम से सारा हिंदुस्तान में ही बनाया जाता है। आज कुछ खटक जाती है ये बात, ताकि आज के युवकों में हल्की बजाना कुछ ईद बरातों में इंटरेस्ट कम हो गया है, ताकि अब इनका ये कहना है आते दिनों में कहीं पहले हमने ऐसे बचपनों में धूमधाम से हल्की बजाकर इस तरह जश्न बनाते थे, अब नहीं है, सिर्फ मोबाइलों में ही आज के बच्चों को बताना पड़ेगा, ऐसा ना हो। इसीलिए उमेश हंदाल बड़ी एक कंपटीशन हल्की बजाने का रख कर लोगों तक हल्की का कलाकारी क्या है और हिंदू धर्म के बजाना और गाना क्या है बताते हैं। देखेंगे एक रिपोर्ट। ಎಲ್ಲರಿಗೂ ನಮಸ್ಕಾರ. ದಿನಾಂಕ 4/4 ಬರುವ ಶನಿವಾರ ಸಾಯಂಕಾಲ 5 ಗಂಟೆಗೆ ಪ್ರತಿ ವರ್ಷದಂತೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಹಲ್ಗಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಯಾಕಂದ್ರೆ ಹುಣ್ಣಿಮೆ ನಿಮಿತ್ತ ಇವತ್ತಿಗೆ ಹಲ್ಗಿ ಅನ್ನುವಂಥದ್ದು ಒಂದು ಶಬ್ದ ನಶಿಸಿ ಹೊಂಟುಬಿಟ್ಟದು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಏನಪ್ಪ ಅಂತಂದ್ರೆ ಪ್ರತಿ ಹಲ್ಗಿ ಬಡಿಯೋದು ಅವೆಲ್ಲನೂ ಕಡಿಮೆ ಆಗೋದು. ಬರುವಂಥ ದಿವಸಗಳೊಳಗೆ ನಮ್ಮ ಮಕ್ಕಳಿಗೆ ಅದು ನಾವು ಮೊಬೈಲ್ದಾಗ ತೋರಿಸ್ಬೇಕಾಗ್ತದೆ ಹಿಂಗೆ ಹಲ್ಗಿ ಬಾರಿಸಿದ್ರಪ್ಪ ಅಂತಂದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಮನವಮಿ ಉತ್ಸವ ಸಮಿತಿಯ ಎಲ್ಲ ಸದಸ್ಯರು ಕೂಡಿ ಕಳೆದ ಬಾರಿ ಒಂದು ಹಲ್ಗಿ ಹಬ್ಬವನ್ನು ಉತ್ಸವವನ್ನು ಮಾಡಿದ್ದೇವೆ. ಎಲ್ಲ ಸ್ವಾಮೀಜಿ ಅವರ ನೇತೃತ್ವದಲ್ಲಿ, ಎಲ್ಲ ಹಿರಿಯರ ಬಿಜಾಪುರದ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಒಂದು ಹಲ್ಗಿ ಹಬ್ಬವನ್ನು ಮಾಡಿ ಉದ್ಘಾಟನೆ ಮಾಡಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು. ಅದೇ ಸರ್ ತರ ಈ ಸರ ಕೂಡ ಒಂದು ವಿಜೃಂಭಣೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ಜನರು ಅಂದ್ರೆ ಎರಡು ಭಾಗ ಇರ್ತಾವ, ಇದ್ರಾಗ ಒಂದು ತಂಡವಾಗಿರ್ತದ, ಒಂದು ಇಂಡಿವಿಜುವಲ್ ಆಗಿರ್ತದ. ತಂಡಕ್ಕೂ ಬಹುಮಾನ ಇದೆ, ಇಂಡಿವಿಜುವಲ್ ಆಗಿ ಹಲ್ಗಿ ಬಾರಿಸಿದವರಿಗೂ ಕೂಡ ಬಹುಮಾನ ಇದೆ. ಅಲ್ಲಿ ಮೂರು ಬಹುಮಾನ ವಿತರಣೆ ಮಾಡಲಿದೆ. ಫಸ್ಟ್ ತಂಡ ಒಳಗ ಪ್ರಥಮ ಬಹುಮಾನ 21,000 ರೂಪಾಯಿ ಇರ್ತದೆ, ಎರಡನೇ ಬಹುಮಾನ 15,000 ರೂಪಾಯಿ ಇರ್ತದೆ, ಮೂರನೇ ಬಹುಮಾನ 10,000 ರೂಪಾಯಿ ಇರ್ತದೆ. ಫಂಕ್ಷನ್ ಛತ್ರಪತಿ ಶಿವಾಜಿ ಸರ್ಕಲ್ ಒಳಗ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಎಲ್ಲರೂ ಬರಬೇಕು. ಆ ಕಾರ್ಯಕ್ರಮಕ್ಕಿನ 1 ಗಂಟೆ ಮೊದಲು ತಾವೆಲ್ಲ ಏನು ಸ್ಪರ್ಧಾರ್ಥಿಗಳು ಇರ್ತೀರಿ ಅದಕ್ಕೆ ಪ್ರತಿ ಒಂದು ನಂಬರ್ ಕೂಡ ಕೊಟ್ಟಿದ್ದೇವೆ ನಾವು. ಆ ನಂಬರ್ ಪ್ರಕಾರ ನಾವು ಅದನ್ನೆಲ್ಲ ಇವು ಸೋಷಿಯಲ್ ಮೀಡಿಯಾದಿಂದ ಹೊರಬಿಡ್ತೀವಿ. ಆ ನಂಬರ್ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಅವ್ರು ಇಂಡಿವಿಜುವಲ್ ಹಲ್ಗಿ ಬಾರಿಸಿದ್ರಪ್ಪ ಅಂದ್ರೆ ಇಂಡಿವಿಜುವಲ್ ನೋಂದಾಯಿಸಲಿ, ಗ್ರೂಪ್ ಒಳಗೆ ಬಾರಿಸಿದ್ರೆ ಗ್ರೂಪ್ ಒಳಗೆ ನೋಂದಾಯಿಸಲಿ. ಆದ್ರೆ ಹಲ್ಗಿ ಬಡಿಯುವಂಥದ್ದು ಎಲ್ಲರಿಗೂ ಅವಕಾಶ ಇದೆ, ಮುಕ್ತ. ನಗರದ ಜನರಿಗೆ ಹೆಚ್ಚಿನ ಎಲ್ಲರಿಗೆ ಆದ್ಯತೆ, ಒಟ್ಟು ನಗರ ಆಗಲಿ ತಾಲೂಕಾಗಲಿ ಒಟ್ಟು ಆ ಒಂದು ಪ್ರತಿಭೆಯನ್ನು ಎಲ್ಲರೂ ತಮ್ಮ ತಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಿಂಗಲ್ ಇಂಡಿವಿಜುವಲ್ ಇದ್ದಿದ್ದಕ್ಕೆ 10,000, 5,000, 3,000 ಈ ಥರ ಒಂದು ಬಹುಮಾನ ಇಟ್ಟಿದೆ. ಅದಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಬೇಕು. ಈ ಒಂದು ಸಂಸ್ಕೃತಿ ಏನು ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಐತಿ, ಅದನ್ನು ಜೀವಂತ ಇಡೋ ಸಲುವಾಗಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ಬಂದು ಕೈ ಜೋಡಿಸ್ಬೇಕು.
ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾರ್ಥಿಗಳು ಬಂದು ಭಾಗವಹಿಸಿ ತಮ್ಮ ತಮ್ಮ ಕಲೆಯನ್ನು ತೋರಿಸಬೇಕಂತಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡುತ್ತೇನೆ. ಇದೇ ದಿನಾಂಕ 4ನೇ ತಾರೀಕಿನಿಂದ ಅನ್ನೋದು ಶನಿವಾರ ದಿವಸ ರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಶಿವಾಜಿ ಸರ್ಕಲ್ ಇಂದ ಲೆಫ್ಟ್ ಸೈಡ್ಗೆ ಒಂದು ಕನ್ನಡ ಸ್ಕೂಲ್ ಅದ, ಆ ರೋಡಿಗೆ ಇವತ್ತು ಹಲಿಗೆ ಹಬ್ಬ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಏನು ಅಳಿಸಿ ಹೊಂಟದ, ಆ ಭಾರತೀಯ ಸಂಸ್ಕೃತಿ ಉಳಿಸಬೇಕು ಮತ್ತು ಬೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಉಮೇಶ್ ವಂದಾಲ್ ಅವರು ಹೋದ ವರ್ಷದಿಂದ ಒಂದು ಹಲಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬಂದಾರ. ಈ ವರ್ಷ ಕೂಡ ಹಿಂದಿನಕ್ಕಿಂತ ವಿಜೃಂಭಣೆಯಿಂದ ಈ ಹಲಿಗೆ ಕಾರ್ಯಕ್ರಮ ಆಯೋಜನೆ ಮಾಡೇವಿ. ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಬೃಹತ್ ಮಾಲಾರ್ಪಣೆ ಮಾಡುವ ಮುಖಾಂತರ ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತೀವಿ. ಮಾಡಿ ಅವತ್ತು ಎಲ್ಲಾ ಸ್ಪರ್ಧಾಳುಗಳು, ಈಗೇನು ಬಿಜಾಪುರ ಜಿಲ್ಲೆ ಇರ್ಬೋದು, ಬಿಜಾಪುರ ತಾಲೂಕಿನ ಎಲ್ಲಾ ತಾಲೂಕಿನಿಂದ ಸುತ್ತಮುತ್ತಲಿನ ಹಳ್ಳಿಗಳಿಂದ ತಮ್ಮ ಏನು ಪ್ರತಿಭೆಗಳದಾವು ಅವನ್ನ ಅಲ್ಲಿ ಪ್ರಸ್ತುತಪಡಿಸಬೇಕು ಮತ್ತು ಸೂಕ್ತ ಬಹುಮಾನ ಅದ. ಆ ಎಲ್ಲಾ ನಗರದ ಅಲ್ಲಿ ಅದು ನಶಿಸಿ ಹೊಂಟದ. ಅದಕ್ಕೆ ಈ ಕಾರ್ಯಕ್ರಮ ಮಾಡುವ ಮುಖಾಂತರ ನಮ್ಮ ಏನು ಸಂಸ್ಕೃತಿ ಅದ ಅದು ಉಳಿಬೇಕು ಬೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ಸ್ಪರ್ಧಾಳುಗಳಿಗೆ ಆಕರ್ಷಕ ಬಹುಮಾನವನ್ನು ಕೂಡ ನಿಗದಿ ಮಾಡ್ಯಾರ. ಇನ್ನ ಈಗ ಉಮೇಶ್ ವಂದಾಲ್ ಅವರು ಅಣ್ಣವ್ರು ಹೇಳದಂತೆ ಆ ಎಲ್ಲಾ ಬಹುಮಾನಗಳನ್ನು ಪಡಿಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ರಾಮನವಮಿ ಉತ್ಸವ ಸಮಿತಿಯಿಂದ ಹಲಿಗೆ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಮಯ 4 ಗಂಟೆ, ದಿನಾಂಕ 4/3/2023 ಛತ್ರಪತಿ ಶಿವಾಜಿ ಸರ್ಕಲ್ನಲ್ಲಿ ಆಯೋಜಿಸಲಾಗಿದೆ. ಎಲ್ಲರೂ ಬಂದು ಶೋಭೆ ತರಬೇಕಾಗಿ ನಮಗೆ ವಿನಂತಿ.